ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರನ್ನ ಕಾಯುವುದಿಲ್ಲ, ದೇವರು ನಮ್ಮನ್ನ ಕಾಯ್ತಾರೆ. ನಾವು ದೇವರನ್ನ ಕಾಯುವುದಿಲ್ಲ, ದೇವರು ನಮ್ಮನ್ನ ಕಾಯ್ತಾರೆ. ಆತನ ನಾಮಕ್ಕೆ ಸ್ತೋತ್ರ. ನಮಗಿರುವ ದೇವರು ನಮ್ಮನ್ನ ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡುವ ದೇವರು. ಒಂದ್ಸಾರಿ ನಾವು ಬಂಡೀಪುರಕ್ಕೆ ಹೋಗಿದ್ವಿ. ಬಂಡೀಪುರದಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ನಾವು ನಮ್ಮ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಒಂದು ತಾಯಿ ಆನೆ ಮರಿಗಳೊಟ್ಟಿಗೆ ಹೋಗ್ತಾ ಇತ್ತು. ನಮ್ಮನ್ನು ಕಂಡ ತಕ್ಷಣ ಮಾಡಿರುವಂಥ ಅದ್ಭುತ ಕಾರ್ಯ ಏನಂತ ಹೇಳಿದ್ರೆ, ಮರಿಗಳನ್ನೆಲ್ಲ ಪೊದೆಯೊಳಗೆ ಸೇರಿಸಿ ನಮ್ಮನ್ನು ಪೊದೆಯೊಳಗೆ ಸೇರಿಸಿದ ತಕ್ಷಣ ಅದು ಮಾಯವಾಯಿತು ಅಂದ್ಕೊಂಡಿದ್ವಿ. ಆದರೆ ಪೊದೆಯೊಳಗೆ ಮಕ್ಕಳನ್ನಿಟ್ಟು ತಾನು ಬಂದು ನಮ್ಮ ಎದುರಿಗೆ ನಿಂತುಕೊಂಡಿತು. ಅದರ ಅರ್ಥ ಏನಂತ ಹೇಳಿದ್ರೆ, ಮಕ್ಕಳನ್ನು ಕಾಪಾಡಿತು, ಬರುವ ಗಂಡಾಂತರವನ್ನು ಎದುರಿಸಿತು. ಹಾಗಾದರೆ ನಮ್ಮ ದೇವರು, ನಮ್ಮನ್ನುಂಟು ಮಾಡಿದಂಥ ದೇವರು ನಮ್ಮನ್ನು ಕಾಯ್ತಾರೆ. ಹೇಗೆ ಕಾಯ್ತಾರೆ? ಮೊದಲೇದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಧರ್ಮೋಪದೇಶ ಕಾಂಡ 32:10 ವಚನದಲ್ಲಿ ಹೀಗೆ ಹೇಳುತ್ತೆ, ಆತನು ಅವರನ್ನು ಶೂನ್ಯವು ಭಯಂಕರವಾಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು. ಕಣ್ಣು ಗುಡ್ಡಿನಂತೆ ನಮ್ಮ ದೇವರು ಸಹೋದರ ಸಹೋದರಿ ನಿನ್ನನ್ನು ನನ್ನನ್ನು ಕೇಡಿನಿಂದ ಕೆಡುಕನಿಂದ ಕೆಡುಕರಿಂದ ನಮ್ಮ ದೇವರು ಹೇಗೆ ಕಾಪಾಡ್ತಾರೆ? ಕಣ್ಣು ಗುಡ್ಡಿನಂತೆ ನಮ್ಮನ್ನು ಕಾಪಾಡ್ತಾರೆ. ಮೊದಲದಾಗಿ ಕಣ್ಣು ಗುಡ್ಡಿನಂತೆ ನಮ್ಮನ್ನು ಕಾಪಾಡ್ತಾರೆ. ಅದೇ ವಚನದಲ್ಲಿ ನಾವು ನೋಡ್ತೇವೆ ಏನಂತಂದರೆ, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ. ಹದ್ದು ತನ್ನ ಮರಿಗಳನ್ನು ಯಾವ ರೀತಿಯಾಗಿ ಹೊರಡಿಸ್ತದೋ, ಹಾಗೆ ಹೇಗೆ ಕಾಪಾಡ್ತದೋ, ಹಾಗೆ ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಬರೆಸುವಾರ್ತೆ 23:37 ಹೀಗೆ ಹೇಳುತ್ತೆ, ಯೆರೂಸಲೇಮೆ ಯೆರೂಸಲೇಮೆ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸುವಂತೆ. ಸಹೋದರ ಸಹೋದರಿ, ನೀನು ಅನೇಕ ಜನರ ಬಗ್ಗೆ, ಅನೇಕ ದೇವರುಗಳ ಬಗ್ಗೆ ಕೇಳಿರ್ಬೋದು, ಆದರೆ ನಾನು ನೀನು ನಂಬಿರುವ ಯೇಸು ನಮ್ಮನ್ನು ಹೇಗೆ ಕಾಪಾಡ್ತಾರೆ? ಕಣ್ಣು ಗುಡ್ಡಿನಂತೆ ನನ್ನನ್ನು ನಿನ್ನನ್ನು ಕಾಪಾಡ್ತಾರೆ. ಎರಡನೇದಾಗಿ, ಹದ್ದು ಯಾವ ರೀತಿಯಾಗಿ ತನ್ನ ಮರಿಗಳನ್ನು ಕಾಪಾಡ್ತದೋ, ಹೇಗೆ ಕೋಳಿ ತನ್ನ ಮರಿಗಳನ್ನು ಪೋಷಿಸ್ತದೋ, ಯಾವುದೇ ಒಂದು ಗಂಡಾಂತರ ಹತ್ತಿರ ಬರ್ತಾ ಇರುವಾಗ ಕೋಳಿ ಹೋಗಿ ತನ್ನ ಮರಿಗಳನ್ನು ಬೇಗನೆ ತನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಟುಕೊಳ್ಳುವ ಹಾಗೆ ನಿನ್ನನ್ನು ನನ್ನನ್ನು ಎಲ್ಲ ಕೇಡಿನಿಂದ ನಮ್ಮ ಯೇಸು ತಪ್ಪಿಸ್ತಾರೆ. ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟ ಮೇಲೆ, ನಮ್ಮನ್ನು ನಮಗೋಸ್ಕರ ಶಿಲುಬೆ ಮೇಲೆ ರಕ್ತ ಸುರಿಸಿ ಪ್ರಾಣ ಕೊಟ್ಟ ಯೇಸು ನಮ್ಮನ್ನು ಖಂಡಿತವಾಗಿ ಕಾಪಾಡ್ತಾರೆ. ಮತ್ತು ಹೇಗೆ ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾರೆ? 121 ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇವೆ, ನಮ್ಮ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನು. ದೇವರ ವಾಕ್ಯ ಹೇಳ್ತದೆ, ಆತು ನಿನ್ನ ಪಾದಗಳನ್ನು ಕದಲಗೊಳಿಸಿದರಲ್ಲಿ ನಿನ್ನನ್ನು ಕಾಯುವವನು ತೂಕಡಿಸುವುದಿಲ್ಲ. ನೀನು ನಾನು ನಂಬಿರುವ ಯೇಸು ನಿದ್ರಿಸುವುದಿಲ್ಲ. ಹಗಲು ರಾತ್ರಿ ಸಹೋದರ ಸಹೋದರಿ ಆತನ ಕಣ್ಣುಗಳು ನಿನ್ನ ಮೇಲೆ ನನ್ನ ಮೇಲೆ ಇದೆ. ಅನೇಕ ಗಂಡಾಂತರಗಳು ನಿನ್ನನ್ನು ಸುತ್ತಿರಬಹುದು, ಅನೇಕ ಬೆದರಿಕೆಗಳು ನಿನಗೆ ಬಂದಿರಬಹುದು, ಅನೇಕ ಭಯಗಳು ನಿನ್ನನ್ನು ಆವರಿಸಿಕೊಂಡಿರಬಹುದು, ಆದರೆ ಧೈರ್ಯವಾಗಿರೋಣ. ಯಾಕೆ ಅಂತ ಹೇಳಿದ್ರೆ, ನಿನ್ನನ್ನು ನನ್ನನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕಣ್ಣು ಗುಡ್ಡಿನಂತೆ ಕಾಯ್ತಾರೆ, ಹದ್ದು ತನ್ನ ಮರಿಗಳನ್ನು, ಕೋಳಿ ತನ್ನ ಮರಿಗಳನ್ನು ಪೋಷಿಸುವ ಹಾಗೆ ನಮ್ಮ ದೇವರು ನಮ್ಮನ್ನು ಪೋಷಿಸ್ತಾರೆ. ನಿದ್ದೆ ಸಹ ಮಾಡದೆ, ಈ 24 ಗಂಟೆ ನಿದ್ದೆ ಮಾಡದೆ ನಮ್ಮ ದೇವರು ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾವು ಕೀರ್ತನೆ 91:11 ನಾವು ಹೀಗೆ ಓದ್ತೇವೆ. ಕೀರ್ತನೆ 91:11 ದೇವರ ವಾಕ್ಯ ಹೇಳ್ತದೆ, ಬಹಳ ಸುಂದರವಾಗಿ ಹೇಳ್ತದೆ. ಏನಂತ ಹೇಳಿದ್ರೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕಾಗಿ
ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ನಮ್ಮ ದೇವರಿಗೆ ದೂತರಿದ್ದಾರೆ, ತನ್ನ ಮಕ್ಕಳನ್ನು ಆತನನ್ನು ನಂಬಿದ ನಿನ್ನನ್ನು ನನ್ನನ್ನು ಕಾಪಾಡುವುದಕ್ಕಾಗಿ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಮ್ಮ ದೇವರ ದೂತರು ನಮ್ಮನ್ನು ಕಾಯುವಂಥವರಾಗಿದ್ದಾರೆ. ಆದ್ದರಿಂದ ಸಹೋದರ ಸಹೋದರಿ, ಧೈರ್ಯದಿಂದ ಮುಂದೆ ಸಾಗೋಣ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಕಾಯುವ ದೇವರು. ಕಡೆಯದಾಗಿ ಇನ್ನೊಂದು ಸಾರಿ ಹೇಳ್ತೇನೆ, ಕಣ್ಣು ಗುಡ್ಡಿನಂತೆ ನಮ್ಮನ್ನು ಕಾಯ್ತಾರೆ. ಹದ್ದು ಅಥವಾ ಕೋಳಿ ತನ್ನ ಮರಿಗಳನ್ನು ಪೋಷಿಸೋ ಹಾಗೆ ನಮ್ಮನ್ನು ಪೋಷಿಸ್ತಾರೆ. ಅಷ್ಟು ಮಾತ್ರವಲ್ಲ, ನಿದ್ದೆ ಮಾಡದೆ ಹಗಲು ರಾತ್ರಿ ನಮ್ಮ ದೇವರು ನಮ್ಮನ್ನು ಕಾಯ್ತಾರೆ ಮತ್ತು ತನ್ನ ದೂತರನ್ನು ಕಳುಹಿಸಿ ನಮ್ಮನ್ನು ಕಾಯುವಂಥ ದೇವರಾಗಿದ್ದಾರೆ. ವಿಮೋಚನಾ ಕಾಂಡ 14:14 ಒಂದು ಮಾತು ಹೀಗೆ ಹೇಳುತ್ತದೆ, ಆತನು ನಮ್ಮ ಪರವಾಗಿ ಯುದ್ಧ ಮಾಡ್ತಾನೆ. ಸಹೋದರ ಸಹೋದರಿ, ನಂಬಿಕೆ ಇಡೋಣ. ಏನಂತ ಹೇಳಿದ್ರೆ, ನಮಗಾಗಿ ಪ್ರಾಣ ಕೊಟ್ಟ ಯೇಸು ನಮ್ಮನ್ನು ಹಗಲು ರಾತ್ರಿ ಕಾಯ್ತಾನೆ. ನಂಬಿಕೆ ಇರಲಿ, ನಂಬಿಕೆಯಿಂದ ಮುಂದೆ ಸಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.